ಇನ್ನೂ ಎಲ್ಲ ಇದೆಯಾ? ಇನ್ನೂ ಮನೆಯಲ್ಲೇ ಇದೀನಿ ಕಣೋ, ಇನ್ನು 5 ನಿಮಿಷದಲ್ಲಿ ಹೊರಡ್ತೀನಿ. ನೀನೇನು ಫುಲ್ ಸ್ಮಾರ್ಟಾಗಿ ರೆಡಿ ಆಗಿಬಿಟ್ಟಿದ್ಯಾ? ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ ಅದಿ? ಏನು ಮಾತು ಅಂತ ಆಡ್ತೀಯ? ನಾನು ಇಲ್ಲಿ ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ, ನೀನು ನೋಡ್ತಾ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹುಡುಗಾಟ ಆಡ್ತೀಯಾ? ಫ್ಯೂಚರ್ ಪತಿದೇವ, ಈಗೇನಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ, ನಮ್ಮ ಮದುವೆ ಫಿಕ್ಸ್ ಆಯ್ತಲ್ಲ ಅಂತ ಖುಷಿಯಾಗಿರೋದ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ. ಫ್ಯೂಚರೇ ಪಂಚರ್ ಆಗ್ತಿದೆ, ನೀನು ಅಲ್ಲಿ ಕೂತ್ಕೊಂಡು ಜೋಕ್ ಮಾಡ್ತಿದ್ಯಾ? ಅಜ್ಜಿ, ನಿನ್ನ ತಂದೆ ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಯಾಕೋ ಸುಮ್ಮನೆ ಆತಂಕ ಪಡ್ತಿದ್ಯಾ? ನಮ್ಮ ತಂದೆ ಯಾರು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅದನ್ನ ಹೇಳಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನೇನು ರೋಷಾ, ವಿಷಯ ಗೊತ್ತಿದ್ರು ಕಿಂಡಲ್ ಮಾಡ್ತಿದ್ಯಾ? ನಿಮ್ಮಪ್ಪನ ಹೆಸರು ಕೇಳಿದ್ರೆ ನಂಗಾಗಲ್ಲ. ನಾನು ನಿಮ್ಮಪ್ಪ ಚಿದಂಬರಂ ಅನ್ನೋ ವಿಷಯ ನಮ್ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ನೀನು ನೋಡಿದ್ರೆ ಅದೇ ರಾಗ ಆಡ್ತಿದ್ಯಾ? ಹಾಗಲ್ಲ ಕಣೋ, ಈಗ ನಿನ್ನ ಹತ್ರ ನನ್ನ ತಂದೆ ಬಗ್ಗೆ ಯಾರು ಕೇಳಬೇಕು ಅನ್ಕೊಂಡಿರೋದು? ಅಜ್ಜಿ, ಅಜ್ಜಿಗೆ ಬೇರೆ ಏನಾದರೂ ಹೇಳಿದ್ರೆ ಆಯಿತು, ಅದಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕಣೋ. ಹೇಗಿದ್ರು ಅಜ್ಜಿಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ, ಅವ್ರು ಏನು ಹೇಳ್ದೆ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ ನೋಡ್ತಾ ಇರು. ಅಜ್ಜಿ ಹತ್ರ ಆಗಲ್ಲ ಹೇಳೋಕ್ಕಾಗಲ್ಲ ಕಣೆ, ಅಜ್ಜಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಇದೆ ನಿಜ, ಹಾಗಂತ ಅವ್ರಿಗೆ ಸುಳ್ಳು ಹೇಳೋಕ್ಕಾಗತ್ತಾ? ಹಾಗೆ ಹೇಳೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅಪ್ಪ ಅಮ್ಮನ ಜೊತೆ ಜಗಳ ಆಡ್ಬೋದು, ಆದ್ರೆ ಅಜ್ಜಿ ಜೊತೆ ಜಗಳ ಆಡೋಕ್ಕಾಗಲ್ಲ ಕಣೆ. ಅಲ್ವೋ, ನೀನು ಇಷ್ಟು ಧೈರ್ಯವಂತ, 4 ಜನ ದಾಂಡಿಗರು ಬಂದ್ರೆ ಹೊಡೆದು ಬಿಸಾಕ್ತೀಯ, ಅಂಥದ್ರಲ್ಲಿ ಅಜ್ಜಿಗೆ ಹೆದರ್ಕೋತಾ ಇದೆಯಲ್ಲ, ಏನ್ ಹೇಳಿ? ಹೆದರ್ಲೇಬೇಕು ಕಣೆ, ಅಜ್ಜಿ ಮುಂದೆ ಬೇರೆ ಯಾವ್ದೇ ಮ್ಯಾಟರ್ ಮಾತಾಡೋ ಅಂದ್ರೆ ಮಾತಾಡ್ತೀನಿ, ಆದ್ರೆ ಈ ಮ್ಯಾಟರ್ ಅಂತ ಬಂದಾಗ ನನಗೆ ಧೈರ್ಯ ಸಾಲಲ್ಲ. ನೋಡೋ, ನೀನೇನು ಚಿಂತೆ ಮಾಡ್ಬೇಡ, ನಿನ್ನ ಅಜ್ಜಿ ಮೇಲಿಟ್ಟಿರೋ ಪ್ರೀತಿ ನಂಬಿಕೆಗೆ ಅವ್ರು ನಮ್ಮ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾರೆ. ಅವ್ರು ಒಪ್ಕೊಂತಾರೆ ಅಂತ ನಂಗೂ ಗೊತ್ತು ಕಣೆ, ಆದ್ರೆ ಅವ್ರು ನಮ್ಮ ಮದ್ವೆಗೆ ಒಪ್ಕೊಬೇಕು ಅಂದ್ರೆ ನಿಮ್ ತಂದೆ ಯಾರು ಅಂತ ಹೇಳಲೇಬೇಕು. ಅವರು ನಮ್ಮ ಮದ್ವೆನ ಸಂಪ್ರದಾಯ ಬದ್ಧವಾಗಿ ಮಾಡ್ಬೇಕು ಅಂತ ಇದ್ದಾರೆ, ಅದಕ್ಕೆ ನಾವು ಅವ್ರ ಮಾತನ್ನ ಕೇಳಲೇಬೇಕು, ಇಲ್ಲ ಅಂದ್ರೆ ನಮ್ಮ ಮದ್ವೆ ಗ್ರೀನ್ ಸಿಗ್ನಲ್ ಅಲ್ಲ ರೆಡ್ ಸಿಗ್ನಲ್ ಕೊಟ್ಬಿಡ್ತಾರೆ. ಈಗೇನು ಅಜ್ಜಿ ಒಪ್ಪಿಗೆ ಕೊಡಲ್ಲ ಅಂತ ನಿನ್ಗೆ ಭಯನಾ? ಆದ್ರೆ ನನಗೆ ಅವ್ರ ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ ಅಂತ ಭರವಸೆ ಇದೆ. ಅಮ್ಮ ತಾಯಿ, ನಿಂಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ, ಫಸ್ಟ್ ನೀ ಬೇಗ ಹೊರಡ್ಪ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಹಾ ಸರಿ ಸರಿ, ಇನ್ನು 5 ನಿಮಿಷ ನಾನು ಅಲ್ಲಿ ಬರ್ತೀನಿ, ನೀನ್ ಕೂಲ್ ಆಗಿರು, ಏನು ಆಗಲ್ಲ, ಸರಿನಾ? ಸರಿ, ಬೇಗ ಬಾ. ಆರ್ತಿ, ಒಲೆ ಮೇಲೆ ಹಾಲಿಡಿ, ಇನ್ ಸ್ವಲ್ಪ ನೋಡ್ಕೊಮ್ಮ. ಹಾ ಮಾ. ಸ್ವಾತಿ, ಸಾಕ್ಷಿ ಡಯಲ್ ಮಾಡಿದ್ದೀನಿ, ಅವಳು ಹೊರಟಿದ್ದಾಳೆ ಅಲ್ವಾ ಕೇಳು. ಹಾ ಆಂಟಿ. ಸಾಕ್ಷಿ, ನಿಮ್ಮ ಮನೆಯಿಂದ ಫೋನ್. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಸಾಕ್ಷಿ ಮೇಡಮ್ಮಾ? ಅಲ್ಲ, ನೀವ್ಯಾರು? ನಾನು ಆದಿ ಸರ್ ಅವ್ರ ಸೆಕ್ರೆಟ್ರಿ. ಸಾಕ್ಷಿ ಮೇಡಮ್ಗೆ ಫೋನ್ ಕೊಡ್ತೀರಾ? ಹ್ಮ್. ಸಾಕ್ಷಿ, ಹಲೋ. ಮೇಡಮ್, ನಾನು ಸ್ವಾತಿ, ಆದಿ ಸರ್ ಸೆಕ್ರೆಟ್ರಿ. ಆರ್ತಿ ಮೇಡಮ್ ಹೊರಟಿದ್ದೀರಾ ಕೇಳು ಅಂತ ಹೇಳಿದ್ರು, ಹೊರಟಿದ್ದೀರಾ ಮೇಡಮ್? ಇಲ್ಲ, ನಾವಿನ್ನೂ ಹೊರಟಿಲ್ಲ. ಮೇಡಮ್, ನಿಮ್ಮನ್ ಬಿಟ್ರೆ ಎಲ್ಲರೂ ರೆಡಿ ಆಗಿದ್ದಾರೆ, ನಿಮ್ಗೋಸ್ಕರನೇ ಕಾಯ್ತಿದ್ದಾರೆ, ಬೇಗ ಬನ್ನಿ ಮೇಡಮ್. ನಾವು ಬರೋದು ಸ್ವಲ್ಪ ಡೌಟ್. ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಪ್ಲೀಸ್ ಮೇಡಮ್, ನೀವು ಮಿಸ್ ಮಾಡದೆ ಬರ್ಲೇಬೇಕು. ಅದು ನಂಗೆ ಸ್ವಲ್ಪ ಹುಷಾರಿಲ್ಲ, ಬರೋದೋ ಬೇಡವೋ ಯೋಚನೆ ಮಾಡ್ತಾ ಇದ್ದೀನಿ. ಮೇಡಮ್, ಇದು ನಿಮ್ಮನೆ ಫಂಕ್ಷನ್, ನೀವೀಗೆಲ್ಲ ಹೇಳೋ ಚೆನ್ನಾಗಿರಲ್ಲ, ನೀವು ಬರ್ಲಿಲ್ಲ ಅಂದ್ರೆ ಎಲ್ಲರೂ ಬೇಜಾರು ಮಾಡ್ಕೊಂತಾರೆ. ಪ್ಲೀಸ್ ಮೇಡಮ್, ನೀವು ಮಿಸ್ ಮಾಡದೆ ಬರ್ಲೇಬೇಕು.